ಓಕೆ ಒಂದು ನಾಲ್ಕೈದು ದಿನ ಬೆಂಗಳೂರಿನಲ್ಲಿ ಜೆಸಿಬಿ ಜೋರಾಗಿ ಗರ್ಜಿಸ್ತು ರಾಜಕಾಲವೇ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ತೆರವು ಮಾಡ್ತೀವಿ ಅಂತ ಆಮೇಲೆ ಸೈಲೆಂಟ್ ಆಗಿ ಹೋಯ್ತು ಇದು ಹೈಕೋರ್ಟ್ ಗಮನಕ್ಕೆ ಬಂದು ಹೈಕೋರ್ಟ್ ಚಾಟಿ ಬೀಸಿತ್ತು ಅದರಂತೆ ಈಗ ದಸರಾ ಮುಗಿದ ಮೇಲೆ ಮತ್ತೆ ಶುರು ಮಾಡ್ತೀವಿ ಅಂತ ಬಿಬಿಎಂಪಿಯ ಮುಖ್ಯ ಇಂಜಿನಿಯರ್ ಪಬ್ಲಿಕ್ ಟಿವಿಗೆ ಕೊಟ್ಟಿರತಕ್ಕಂಥ ಮಾಹಿತಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಇಷ್ಟಕ್ಕೆ ಬಿಡಲ್ಲ ಇನ್ನೂ ಕೂಡ ಮುಂದುವರಿಸ್ತೀವಿ ಈಗ ಹೆಂಗಿದ್ರು ರಜೆ ಇದೆ ನಾಳೆ ನಾಡಿದ್ದು ಎಲ್ಲ ರಜೆ ಇದೆ ದಸರಾ ಒನ್ಸ್ ಫಾರ್ ಆಲ್ ಮುಗಿದ್ಬಿಟ್ರೆ ಆಮೇಲಿಂದ ಮತ್ತೆ ನಾವು ಈ ಕೆಲಸವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಕೆಲವರೆಲ್ಲ ಮಾತಾಡ್ಕೋತಾ ಇದ್ದಿದ್ದು ಇವರು ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾರೆ ಬಡವ್ರಿಗೆ ಮಾತ್ರ ಬಡವ್ರ ಮನೆ ಮಾತ್ರ ಒತ್ತುವರಿ ಮಾಡಿ ಬಂದರು ದೊಡ್ಡ ದೊಡ್ಡ ಮಾಲ್ ಅಪಾರ್ಟ್ಮೆಂಟು ವಿಲ್ಲಾಗಳನ್ನು ಬಿಟ್ಟರು ಅಂತ ಬಟ್ ಇಲ್ಲ ನಾವು ಬಿಡಲ್ಲ ಎಲ್ಲ ಕಡೆಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡೇ ಮಾಡ್ತೀವಿ ಅಂತ ಮೊನ್ನೆಯಷ್ಟೇ ಆಪರೇಷನ್ ಸ್ಥಗಿತಕ್ಕೆ ಹೈಕೋರ್ಟ್ ಕಿಡಿಕಾರಿತ್ತು ಯಾಕೆ ನಿಲ್ಲಿಸಿದ್ರಿ ಅಂತಂದ್ಬಿಟ್ಟು ಹಾಗಾಗಿ ಈಗ ಬೆಂಗಳೂರಿನಲ್ಲಿ ಮತ್ತೆ ಆಪರೇಷನ್ ಬುಲ್ಡೋಸರ್ ಶುರುವಾಗುತ್ತೆ ದಸರಾ ಮುಗಿದ ಬಳಿಕ ಮತ್ತೆ ಕೆಲಸವನ್ನು ಚಾಲೂ ಮಾಡ್ತೀವಿ ಅಂತ ಖುದ್ದು ಬಿಬಿಎಂಪಿಯ ಮುಖ್ಯ ಇಂಜಿನಿಯರ್ ಪಬ್ಲಿಕ್ ಟಿವಿಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಸೊ ಹಾಗಾಗಿ ಈಗ ಮುಂದೆ ಯಾವ್ಯಾವ ಏರಿಯಾದಲ್ಲಿ ಬರ್ತಾರೆ ನಾವೇ ಪಬ್ಲಿಕ್ ಟಿವಿಯಲ್ಲೇ ಸುದ್ದಿ ಮಾಡಿದ್ವಿ ಪ್ರತಿಯೊಂದು ವಲಯದಲ್ಲೂ ಕೂಡ ಒತ್ತುವರಿ ಎಷ್ಟಿದೆ ಅಂತಂದ್ಬಿಟ್ಟು ನೀವು ಕೆಲಸ ಮಾಡೋದಾದರೆ ಎಲ್ಲ ವಲಯಗಳಲ್ಲೂ ಮಾಡಬೇಕು ಪೂರ್ವ ಪಶ್ಚಿಮ ಕೇಂದ್ರ ಯಲಹಂಕ ದಾಸರಳ್ಳಿ ಎಲ್ಲ ವಲಯಗಳಲ್ಲೂ ಕೂಡ ಒತ್ತುವರಿ ಆಗಿದೆ ಅದನ್ನು ಖುದ್ದು ಬಿಬಿಎಂಪಿಯವರೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಎಲ್ಲ ಕಡೆಯಲ್ಲೂ ಕೂಡ ಒತ್ತುವರಿ ತೆರವನ್ನು ಮಾಡ್ತೀರಾ ಕೆಲವರೆಲ್ಲ ಕೋರ್ಟ್ಗೆ ಹೋದರು ಸ್ಟೇ ತಂದರು ಪ್ರಭಾವಿಗಳ ಪ್ರಭಾವಕ್ಕೆ ಮಣಿದಿದ್ದು ಆಯಿತು ಇನ್ನು ಮುಂದಕ್ಕೆ ಯಾರನ್ನು ಯಾರು ಬಿಲ್ಡಿಂಗ್ ಹೊಡಿತಾರೆ ನೋಡೋಣ ಹೈಕೋರ್ಟ್ ಸೂಚನೆ ಮೇರೆಗೆ ರಾಜಕಾಲುವೆಗಳ ಒತ್ತುವರಿ ತೆರವಾಗ್ತಾ ಇದೆ ಮತ್ತೆ ದಸರಾ ಮುಗಿದ ಬಳಿಕ ಐ ಥಿಂಕ್ ಗುರುವಾರ ಶುಕ್ರವಾರದಲ್ಲಿ ಶುರುವಾಗ್ಬೋದು ಅಥವಾ ಎಲ್ಲ ಬಿಟ್ಟು ನೆಕ್ಸ್ಟ್ ಸೋಮವಾರದಿಂದ ಶುರುವಾಗ್ಬೋದು ಈಗಾಗಲೇ ಅದನ್ನು ಪಟ್ಟಿ ಮಾಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಮಾರ್ಕ್ ಮಾಡಿದಾರಂತೆ ಮಾರ್ಕ್ ಮಾಡಿರೋ ಕಡೆಯಲ್ಲೆಲ್ಲ ಇವರು ಇನ್ನೂ ತೆರವು ಮಾಡೇ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಂಡ ಮಾರುತಿ ಈಗ ನೆಕ್ಸ್ಟ್ ಎಲ್ಲೆಲ್ಲಿ ಅಂತಕ್ಕಂಥ ಪ್ಲಾನ್ ಎಲ್ಲ ರೆಡಿಯಾಗಿದೆಯಾ ಮಾರ್ಕಿಂಗ್ ಆಗಿದೆಯಾ ದೊಡ್ಡ ದೊಡ್ಡವ್ರ ಬಿಲ್ಡಿಂಗು ಕೂಡ ಕೆಡವು ತರ ಹೇಗೆ ಖಂಡಿತ ಅರವಿಂದ್ ಈ ಹಿಂದೆನೆ ಸರ್ವೆ ಮಾಡಿದ ಸಂದರ್ಭದಲ್ಲೇನೆ ಎಲ್ಲೆಲ್ಲಿ ರಾಜಕಾಲುವೆ ಒತ್ತುವರಿ ಆಗಿತ್ತು ಬೆಂಗಳೂರಿನ 8 ವಲಯಗಳಲ್ಲೂ ಸಹ ಸೇರಿದಂತೆ ಎಲ್ಲಾ ಕಡೆನೂ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬಿಬಿಎಂಪಿ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿತ್ತು ಆ ಸರ್ವೆಯಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿತ್ತು ಅದನ್ನೆಲ್ಲ ಗುರುತಿಸಿ ಅಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳ್ಕೊಂಡಿತ್ತು ಆದ್ರೆ ಕೆಲವರು ಸ್ಟೇ ತಂದಿದ್ರು ಕೆಲವರು ಏನು ಬಿಬಿಎಂಪಿ ಅವರು ಮಾಡಿದಂತಹ ಕೆಲಸಗಳಂದ್ರೆ ಶ್ರೀಮಂತರಿಗೋಸ್ಕರ ನೋಟಿಸ್ ಕೊಟ್ಟು ನಾವು ಕಾಯ್ತೀವಿ ಅವರು ಮನೆ ಖಾಲಿ ಮಾಡ್ಬೇಕು ಈ ರೀತಿ ನೆಪಗಳು ಹೇಳ್ಕೊ ಬಂದಿದ್ರು ಆದ್ರೆ ಹೈಕೋರ್ಟ್ ಈಗ ಚೀಮರಿ ಹಾಕಿರೋ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ ಯಾರೆಲ್ಲ ಸ್ಟೇಗಳನ್ನ ತಂದಿದ್ರು ಅದನ್ನೆಲ್ಲ ಸಹ ವೆಕೆಟ್ ಮಾಡಿರೋ ಕಾರಣಕ್ಕೆ ಆದಷ್ಟು ಬೇಗ ನೀವು ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಸಿ ಅಂತ ಹೇಳಿರೋ ಕಾರಣಕ್ಕೆ ಈಗ ದಸರಾ ಹಬ್ಬ ಆಗಿದ ನಂತರದಲ್ಲಿ ಮತ್ತೆ ಕಾರ್ಯಾಚರಣೆ ಶುರು ಮಾಡೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡ್ಕೋತಿರುವಂತದ್ದು ಇಲ್ಲಿ ಈಗ ಗಮನಿಸಬೇಕಾಗಿರುವಂತದ್ದು ಈ ಹಿಂದೆ ನಡೆದಂತ ಒತ್ತುವರಿ ಕಾರ್ಯಾಚರಣೆ ತೆರವು ಸಂದರ್ಭದಲ್ಲಿ ಯಾವ ರೀತಿ ಬಿಬಿಎಂಪಿ ಅವರು ಶ್ರೀಮಂತರಿಗೆ ಒಂದು ಮಾರ್ಗಸೂಚಿನ ಅನುಸರಿಸಿದ್ರು ಮತ್ತು ಬಡವರು ಮತ್ತೆ ಶಡಿಗಲ್ ಜಾಗದಲ್ಲಿ ಯಾವ ರೀತಿ ಅನುಸರಿಸಿದ್ರು ಅನ್ನೋದು ಬಹಳ ಪ್ರಮುಖವಾದ ವಿಚಾರ ಆಗುತ್ತೆ ಯಾಕಂದ್ರೆ ಬಡವರ ಜಾಗಗಳಲ್ಲಿ ಏಕಾಏಕಿ ಜೆಸಿಬಿಗಳನ್ನ ತಗೊಂಡೋಗಿ ಗರ್ಜಿಸಿದಂತ ಬಿಬಿಎಂಪಿ ಅವರು ಶ್ರೀಮಂತರ ಜಾಗಗಳಲ್ಲಿ ಕಾದು ನೋಡುವಂತ ತಂತ್ರಕ್ಕೆ ಮುಂದಾಗಿದ್ರು ಆದ್ರೆ ಈಗ ಆ ರೀತಿಯ ಪರಿಸ್ಥಿತಿ ಇರೋದಿಲ್ಲ ಯಾಕಂದ್ರೆ ಕೋರ್ಟ್ ಕೂಡ ಅದೇ ನಿರ್ದೇಶನ ನೀಡಿರೋದ್ರಿಂದ ರಾಜಕಾಲುವೆ ಒತ್ತುವರಿ ತೆರವು ಎಲ್ಲೆಲ್ಲಿ ರಾಜಕಾಲುವೆಯನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡಿದ್ದರು ಅದನ್ನೆಲ್ಲ ತೆರವು ಕಾರ್ಯಾಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸಿರುವಂತದ್ದು ಹೀಗಾಗಿ ಬಿಬಿಎಂಪಿ ದಸರಾ ಹಬ್ಬದ ನಂತರದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡ್ಕೋತಿರುವಂತದ್ದು ಅರವಿಂದ್ ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ವಸತಿಯಲ್ಲಿ ಯಾರಿದ್ರು ಅವ್ರು ಸುಮಾರು ಜನ ಸ್ಟೇ ತಂದಿದ್ರು 104 ನೋಟಿಸ್ಗೂ ಸ್ಟೇ ತಂದಿದ್ರು ಆಮೇಲೆ ಎವಿಕ್ಷನ್ ಆರ್ಡರ್ಗೂ ಸ್ಟೇ ತಂದಿದ್ರು ಅಂತ ಪ್ರಕರಣಗಳಲ್ಲಿ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಈ ಥರ ಪ್ರಕರಣಗಳಲ್ಲಿ ಮತ್ತೊಮ್ಮೆ ಯಾರು ನಮ್ಮ ಸರ್ವೇಯರ್ ಇರ್ತಾರೆ ಸರ್ವೇಯರ್ ಜೊತೆ ಜಾಯಿಂಟ್ ಆಗಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅವರು ಅವತ್ತಿನ ದಿವಸ ಸರ್ವೆ ಮಾಡೋ ದಿವಸ ಅವ್ರಿಗೆ ಡೇಟ್ ನೋಟಿಫೈ ಮಾಡಿಬಿಟ್ಟು ಅವ್ರ ಎದುರುಗಡೆ ಸರ್ವೆ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಒತ್ತುವರಿ ಆದಲ್ಲಿ ಪ್ರಕರಣ ಅದನ್ನು ಒತ್ತುವರಿ ತೆರವುಗೊಳಿಸ್ಬೇಕು ಅಂತ ಹೇಳಿಬಿಟ್ಟು ಆ ಪ್ರಕರಣನ ಮುಕ್ತಾಯ ಮಾಡಿದ್ದಾರೆ ಅಂದರೆ ಡಿಸ್ಪೋಸ್ ಮಾಡಿದ್ದಾರೆ ಸೊ ಆ ಥರ ಕ್ರಮ ಈಗ ನಾವು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀವಿ ಈ ಹಬ್ಬ ಮುಗಿದ ತಕ್ಷಣವೇ ಆ ಪರ್ಟಿಕ್ಯುಲರ್ ಎಲ್ಲೆಲ್ಲಿ ನಮಗೆ ಸ್ಟೇ ಇತ್ತು ಆ ಬಿಲ್ಡಿಂಗ್ಗಳಲ್ಲಿ ಮತ್ತೊಮ್ಮೆ ಅವ್ರ ಸಮಕ್ಷಮ ಪಬ್ಲಿಕ್ ಸಮಕ್ಷಮನೇ ಅವರು ಸರ್ವೆ ಮಾಡಿಬಿಟ್ಟು ನಾವು ನಮ್ಮ ಸಮಕ್ಷಮದಲ್ಲೂ ಮಾಡಿ ಒಂದು ಪಂಚನಾಮ ಥರ ಮಾಡಿಬಿಟ್ಟು ಅಲ್ಲೇ ಡೆಮಾಲಿಷನ್ ಮಾಡಿಸ್ತೀವಿ ಸರ್ವೆ ಕಾರ್ಯ ಎಲ್ಲ ಕಡೆ ನಡೀತಾ ಇದೆ ಎಸ್ಪೆಷಲಿ